ಧಾನ್ಯಲಕ್ಷ್ಮಿ ಧನಲಕ್ಷ್ಮಿ ಸಂತಾನಲಕ್ಷ್ಮಿ ಸೌಭಾಗ್ಯ ಲಕ್ಷ್ಮಿ ನಮ್ಮವ್ವ ನೀನ್ ಸಾಂಗ್ ನೆರವೇರಿಸ್ಬಿಟ್ಟಿದ್ದೀನಿ ಕಣವ್ವ ಒಂದಕ್ಕೆ ಹತ್ತಾಗಿ ಹತ್ತು ನೂರಾಗಿ ನೂರು ಸಾವಿರ ಆಗಿ ಸಾವಿರ ಲಕ್ಷ ಆಗಿ ಲಕ್ಷ ಕೋಟಿ ಆಗಂಗ್ರಹಿಸ್ವಾ ನನ್ನವ್ವಾ ನಮಸ್ಕಾರ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ತೇಜಸ್ವಿನಿ ಇವತ್ತು ಈಗ ನಮ್ಮ ಜೊತೆ ಇದ್ದಾರೆ ಬಿಗ್ ಬಾಸ್ ನಿಂದ ಹೊರಬಂದಂತ ಹಾಗೂ ಫಾಸ್ಟ್ ರನ್ನರ್ ಅಪ್ ಆಗಿರುವಂತಹ ಡ್ರೋನ್ ಪ್ರತಾಪ್ ಅವರು ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಹಾಗೆ ನೋಡೋಣ ಹಾಗೆ ಅವರ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅಂತ ಅವರ ಹತ್ರನೇ ಕೇಳೋಣ ನಮಸ್ತೆ ಪ್ರತಾಪ್ ನಮಸ್ಕಾರ ಹೇಗಿದ್ದೀರಾ ತುಂಬಾ ಚೆನ್ನಾಗಿದೆ ನೀವ್ ಹೇಗಿದ್ದೀರಾ ಅಲ್ಲ ನಾವೆಲ್ಲ ಸೂಪರ್ ಆಗಿದ್ದೀವಿ ಇದೇನು ಕಾಲಿಗೆ ಚಪ್ಪಲಿನೇ ಹಾಕೊಂಡಿಲ್ಲ ನೀವು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ದೇವಸ್ಥಾನಕ್ಕೆ ಹೋಗಿದೆ ಹಾಗೆ ಬಂದೆ ನನ್ ಮೇಲೆ ಆಣೆ ಇಟ್ಟೇ ನನ್ನ ಮೇಲೆ ನಾಳೆ ಓಕೆ ಫೈನ್ ಏನು ಏನ್ ಕೇಳ್ಕೊಂಡಿದ್ದ ದೇವ್ರ ಹತ್ರ ಆಲ್ರೆಡಿ ನೀವು ಕೇಳ್ಕೊಂಡಿರೋದೆಲ್ಲ ಸಿಕ್ಕಿದೆ ಅನ್ಸುತ್ತೆ ಸಮಜ್ರ ಸಮುದ್ರ ಅದು ಕೊಟ್ಟಿರೋದಿಕ್ಕೆ ದೇವರಿಗೆ ಧನ್ಯವಾದ ಹೇಳ್ಬೇಕಲ್ವಾ ಸಿಕ್ಕಿರೋ ಜನರ ಪ್ರೀತಿಗೆ ಸಾಕಷ್ಟು ಪ್ರೀತಿ ಸಿಕ್ಕಿದೆ ಕೋಟ್ಯಾಂತರ ಅಭಿಮಾನಿಗಳು ಓಟ್ ಸಾಕಿದಾರೆ ಅವ್ರಿಗೆಲ್ಲ ಒಂದು ಧನ್ಯವಾದ ಹೇಳಬೇಕಾಗಿತ್ತು ದೇವ್ರ ಮುಖ ಅಂತ ಹೇಳಿ ಬಂದೆ ನೀವ್ ಹೇಗಿದ್ದೀರಾ ಅಂತ ನನ್ನನ್ ಕೇಳಿದಾಗ ನನ್ಗೆ ಬಿಗ್ ಬಾಸ್ ಮನೆ ನೆನ್ಪಾಯ್ತು ಬಹುಶಃ ನೀವ್ ಒಬ್ರೇ ಅನ್ಸುತ್ತೆ ಬಿಗ್ ಬಾಸ್ ನಿಮ್ಮನ್ನ ಹೇಗಿದ್ದೀರಾ ಅಂತ ಕೇಳಿದಾಗ ನೀವು ಬಿಗ್ ಬಾಸ್ಗೆ ಹೇಗಿದ್ದೀರಾ ಅಂತ ಕೇಳಿದ್ದು ನಾನ್ ಬೇಗ ಟೆಲಿಫೋನ್ ಕಂಡಿಡ್ದ ನೀನ್ ಯಾರು ಕಂಡಿಡ್ದೆ ಆಟೋಮೆಟಿಕ್ ಆಗಿ ಬಂದ್ಬಿಡ್ತು ಅಯ್ಯೋ ಪಾಪೆ ಮುಂಡೆ ಮಗನೆ ನಮ್ಮನ್ನ ಯಾರು ಕೇಳಿದಾಗ ನಾವ್ ಅವ್ರ ಖುಷಿ ಹೋಗ್ಲು ಪರಿ ವಿಚಾರಿಸ್ತೀವಲ್ಲ ಬಂದ್ಬಿಡ್ತು ಕೇಳ್ಬಿಟ್ಟೆ ನಾನು ನಂಗೆ ಗೊತ್ತಾಗಿಲ್ಲ ಆ ಸಮಯದಲ್ಲಿ ಪ್ರತಾಪ್ ಅವ್ರ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಏನು ಅಂತ ಹೇಳಿ ಎಲ್ಲಿಂದ ಹೇಳಿ ಎಲ್ರು ಎಲ್ಲಿಂದ ಹೇಳ್ತಾರೋ ಅಲ್ಲಿಂದ ಹೇಳು ಎಕ್ಸ್ಪೆಕ್ಟ್ ಮಾಡಿದ್ರ ನೀವು ರನ್ನರ್ ಅಪ್ ಆಗ್ತೀರಿ ಸುದೀಪ್ ಸರ್ ಕೈಯಲ್ಲಿ ನಿಮ್ ಕೈ ಇರತ್ತೆ ಖಂಡಿತ ಇಲ್ಲ ಹೇಳಲ್ಲ ಹೋಗಿದ ಮೊದಲನೇ ವಾರದಿಂದ ಅತಿ ಕಡಿಮೆ ವೋಟಿಂಗು ನಲವತ್ತೊಂದು ಪರ್ಸೆಂಟ್ ಇರೋರಿಗೆಲ್ಲ ಕಂಪೇರ್ ಮಾಡಿದ್ರೆ ಎರಡು ವಾರ ಅನ್ಕೊಂಡೋದೆ ಅದು ನೋಡಿದ್ರೆ ಎರಡನೇ ಸ್ಥಾನಕ್ಕೆ ಬಂದು ನಿಂತ್ಕೊಂಡೆ ಭಾಳ ಖುಷಿಯಾಗುತ್ತೆ ಭಾಳ ಸಂತೋಷ ಆಗುತ್ತೆ हां oh. एहे रहा नहीं जाता तड़प ही ऐसी है ना नहीं नहीं सो सो मत घटिया होना नमस्कार